ನಮಸ್ಕಾರ. ನಾವಿವತ್ತು ಇದೊಂದು ದನದ ಆಹಾರ ಮತ್ತು ನಮಗೆ ಪರ್ಯಾಯವಾಗಿ ಉತ್ಕೃಷ್ಟವಾದ ಆಹಾರವನ್ನು ಒದಗಿಸಿಕೊಡುವಂಥದ್ದು, ಇದನ್ನು ಕರಿ ಗುರ್ಗೆ ಅಂತೇಳಿ ಹೇಳ್ತೇವೆ. ಇದು ಸಾಮಾನ್ಯ ಮಲೆನಾಡಿನ ಎಲ್ಲ ಕಪ್ಪು ಕಾಡುಗಳಲ್ಲಿ, ವಿಶೇಷವಾಗಿ ಸ್ವಲ್ಪ ಕಣಿವೆ ಥರ ಇರುವಂತಹ ಕಪ್ಪು ಕಾಡುಗಳಲ್ಲಿ ಬೆಳೆಯುವಂಥ ಗಿಡ ಇದು. ಸಾಮಾನ್ಯ 6-7 ವರ್ಷಕ್ಕೊಮ್ಮೆ ಹೂ ಬರುವಂಥದ್ದು. ಆ ಹೂ ಬರುವಂಥ ಸಂದರ್ಭದಲ್ಲಿ ವಿಪುಲವಾಗಿ ಜೇನನ್ನು ಒದಗಿಸಿಕೊಡುವಂಥದ್ದು. ಆ ಸಂದರ್ಭದಲ್ಲಿ ಬಹಳ ಜೇನುಗಳು ಬರ್ತವೆ. ಆವಾಗ ನಾವು ಹಗಲಿನಲ್ಲೇ ಸಹಿತ ಜೇನು ತೆಗೆಯಬಹುದು, ಹೆಜ್ಜೇನುಗಳನ್ನು ಹಗಲಿನಲ್ಲೂ ಸಹಿತ ತೆಗೆಯಬಹುದಾದಂಥ ಒಂದು ಸಂಗ್ರಹಣೆ ಮಾಡಬಹುದಾದಂಥ ಒಂದು, ಆ ರೀತಿಯಲ್ಲಿ ಅವಕ್ಕೆ ಒಂದು ಅಷ್ಟು ಜೇನನ್ನು ಒದಗಿಸುವಂಥ ಒಂದು ಗಿಡ ಇದು. ನೀಲಿ ಮಿಶ್ರಿತ ನೀಲಿಯಾದಂಥ ಹೂವು ಗಿಡದ ತೊಂಗೆ ಬುಡದಲ್ಲಿ, ಇಲ್ಲಿ ಎಲೆಗಳ ಬುಡದಲ್ಲಿ ಹೂ ಕದ್ರಿ ಬರ್ತದೆ. ಒಂದು ಕದ್ರಿಗೆ ಸಾಮಾನ್ಯ ಒಂದು 6-8 ಹೂ ಬರ್ತದೆ. ಸಾಮಾನ್ಯ ಒಂದು 15-20 ದಿನ ಹೂವು ನೋಡೋದಕ್ಕೆ ಭಾಳ ಚೆಂದ ಕಾಣಿಸ್ತದೆ. ಇಡೀ ಗಿಡಗಳ ಸಮೂಹವೇ ಪೂರ್ತಿ ನೀಲಿ ಬಣ್ಣದಲ್ಲಿ ತುಂಬಿಕೊಂಡಂಥ ಒಂದು, ತಿಳಿ ನೀಲಿ ಬಣ್ಣದಲ್ಲಿ ತುಂಬಿಕೊಂಡಂಥ ರೀತಿ ಕಾಣಿಸುತ್ತೆ. ಇದು ಜೇನನ್ನು ವಿಪುಲವಾಗಿ ಒದಗಿಸ್ಕೊಡುವಂಥದ್ದು. ಆನಂತರ ದನಕ್ಕೆ ಆಹಾರ, ಈ ಮಳೆಗಾಲದ ಸಂದರ್ಭದಲ್ಲಿ ಸಾಮಾನ್ಯ ಮಳೆಗಾಲ ಬರಬೇಕಿದ್ರೆ ನಮಗೆ ಹುಲ್ಲಿನ, ಈ ದನ ಸಾಕೋರಿಗೆ ಭತ್ತದ ಹುಲ್ಲಿನ ಒಂದು ಕೊರತೆ ಆಗೋದು ಸಾಮಾನ್ಯ. ಅಂಥ ಸಂದರ್ಭದಲ್ಲಿ ಇದನ್ನು ನಾವು ಕತ್ತರಿಸಿ ತಗೊಂಡೋಗಿ ದನಕ್ಕೆ ಮೇಯಿಸ್ತೇವೆ. ಇನ್ನು ಕಾಡು ಪ್ರಾಣಿಗಳು, ಕಾಡೆಮ್ಮೆ, ಆನಂತರ ಕಡವೆ, ಜಿಂಕೆ, ಇವುಗಳೆಲ್ಲ ಒಂದು ಉತ್ಕೃಷ್ಟವಾದಂಥ ಒಂದು ಸೊಪ್ಪು ಆಹಾರ ಕಾಡಿನಲ್ಲಿ ಇರುವಂಥದ್ದು. ಬಹಳ ಕಾಡು ಪ್ರಾಣಿಗಳಿಗೆ ಜೀವಾಳವಾದಂಥ ಒಂದು ಆಹಾರ ಅಂತೇಳಿ ಇದು ನಾವು ತಿಳ್ಕೊಂಡಿರುವಂಥದ್ದು. ಇದು ಇದನ್ನು 6-7 ವರ್ಷಕ್ಕೊಮ್ಮೆ ಹೂ ಬಂದಾವಾಗ ಪೂರ್ತಿ ನಾಶ ಆಗೋಗಿ ಬೀಜದಿಂದ ಮತ್ತು ಹೊಸದಾಗಿ ಗಿಡ ತಯಾರಾಗಿ ಮತ್ತು 6-7 ವರ್ಷಗಳ ತನಕ ಕಾಡು ಪ್ರಾಣಿಗಳಿಗೆ ಮತ್ತು ನಮ್ಮ ಸಾಕು ಪ್ರಾಣಿಗಳಿಗೂ ಸಹಿತ ಆಹಾರವನ್ನು ಪೂರೈಕೆ ಮಾಡುವಂಥದ್ದು. ವಿಶೇಷವಾಗಿ ಕಪ್ಪು ಕಾಡಿನಲ್ಲೇ ಇರುವಂಥದ್ದು